ಮುದ್ದು ಬಂಗಾರ ಅಳ್ಬೇಡ ಇಚ್ಛ, ಇದ್ಯಾವುದು ನಿನ್ನಿಂದ ಆಗ್ತಿರೋದಲ್ಲ. ಏನೆಲ್ಲ ಆಗ್ತಾ ಇದೆಯೋ ನಾನು ಈ ಮನೇಲಿರೋ ಕಾರಣದಿಂದ ಆಗ್ತಿರೋದು. ಅಣ್ಣ ನಿನ್ನನ್ನು ತುಂಬ ಪ್ರೀತಿಸ್ತಾನೆ, ತುಂಬಾ ಇಷ್ಟಪಡ್ತಾನೆ. ಅದೇ ಕಾರಣಕ್ಕೆ ಅವನಿಗೆ ನನ್ನನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ನಿನ್ನ ಹಳೆ ಕಥೆಯ ಒಂದು ಭಾಗ ಅಂತ. ನಾನು ಅವನನ್ನು ವಹಿಸ್ಕೋತಿಲ್ಲ ಇಚ್ಚ. ಅವನು ಮಾಡಿರೋ ತಪ್ಪೇನು ಅಂತ ನನಗೆ ಗೊತ್ತಿದೆ. ಆದರೆ ಇಚ್ಚ, ಅವನು ಈಗಿರೋ ಸ್ಥಿತಿಯಲ್ಲಿ ಅವನಿಗೆ ಏನೂ ಕಾಣಿಸ್ತಿಲ್ಲ. ಅವನ ಮನಸ್ಸು ತುಂಬಾ ಹದಗೆಟ್ಟಿದೆ. ಆದರೆ ನಿನ್ನ ಪ್ರೀತಿ ಮಾತ್ರ ಇದೆಲ್ಲದರಿಂದ ಅವನನ್ನು ಪಾರು ಮಾಡೋದಕ್ಕೆ ಸಾಧ್ಯ. ನೋಡ್ತಿರೋ ಇಚ್ಚ, ನಿನ್ನ ಪ್ರೀತಿ, ನಿನ್ನ ನಂಬಿಕೆನೆ ಅವನ ಶಕ್ತಿಯಾಗಿ ನಿಲ್ಲುತ್ತೆ. ಆಗ ಎಲ್ಲ ತಪ್ಪು ತಿಳುವಳಿಕೆಗಳು ಹೊರಟೋಗುತ್ತೆ. ನಾನು ದೂರ ಇದ್ರೆ ಅಣ್ಣನಿಗೆ ನಿನ್ನ ಹತ್ರ ಬರೋದು ಸುಲಭ ಆಗುತ್ತೆ. ನನಗೆ ಗೊತ್ತು ಇಚ್ಚ, ಈ ಮಾತು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ. ಆದರೂ ಪ್ಲೀಸ್ ಅಣ್ಣನ್ನ ಚೆನ್ನಾಗಿ ನೋಡ್ಕೊ. ನೋಡ್ತಿರು, ನಾನು ಹೋದ್ಮೇಲೆ ನಿಮ್ಮಿಬ್ಬರ ಸಂಬಂಧ ತುಂಬ ಚೆನ್ನಾಗಾಗುತ್ತೆ. ನನಗೆ ನಿನ್ನ ಮೇಲೆ ಪೂರ್ತಿ ವಿಶ್ವಾಸ ಇದೆ. ಈಗ ಇಚ್ಛ ಮತ್ತೆ ಅಣ್ಣ ಇಬ್ರು ನಿನ್ನ ಜವಾಬ್ದಾರಿ. ನನ್ನ ಇಬ್ರು ಮಕ್ಕಳು ಖುಷಿಯಾಗಿರ್ಬೇಕು ಅಂತ ನಾನು ಬಯಸಿದ್ದೆ. ಎಲ್ರು ಒಟ್ಟಿಗೆ ಇರ್ಬೇಕು ಅನ್ನೋ ಕನಸು ಕಂಡಿದ್ದೆ. ಆದ್ರೆ ನನ್ನ ಹಣೆಯಲ್ಲಿ ಬರ್ತಿಲ್ಲ ಅದು. ನಾನು ಬರ್ತೀನಿ ಅವ್ವ, ಬೇಗನೆ ವಾಪಸ್ ಬರ್ತೀನಿ. ನೋಡ್ತಾ ಇರಿ ಅವ್ವ, ಒಂದಿನ ಅಣ್ಣನೇ ನನ್ನ ಮತ್ತೆ ತಪಸ್ಸೆಯನ್ನ ವಾಪಸ್ ಕರ್ಕೊಂಬರ್ತಾನೆ. ನಾಳೆ ನೀವು ಆಫೀಸಿಗೆ ರಜಾ ಹಾಕಿದ್ದೀರಾ ಅಲ್ವಾ? ಇಲ್ವಲ್ಲ, ಏನಾದರೂ ವಿಷಯ ಆಯ್ತಾ? ಈಗ ನಿಮ್ಗೆ ನಾನೇ ಎಲ್ಲ ನೆನಪು ಮಾಡ್ಬೇಕಾ? ಅಯ್ಯೋ ದಿವ್ಯಾ, ಇವತ್ತಿನವರೆಗೂ ಈ ತಾರೀಕು ಯಾವುದಾದ್ರೂ ಗಂಡಂದ್ರಿಗೆ ನೆನಪಿರತ್ತಾ? ಮತ್ತೆ ಜೋಗಿಗೆ ಹೆಂಗ್ ನೆನಪಿರುತ್ತೆ? ಆಯ್ತು, ಈಗ್ಲಾದ್ರೂ ಹೇಳು ನಾಳೆ ಏನು ಅಂತ. ನಾಳೆ ನನ್ನ ವರ್ಲ್ಡ್ಸ್ ಬೆಸ್ಟ್ ಅಪ್ಪ ವರ್ಲ್ಡ್ಸ್ ಬೆಸ್ಟ್ ಅಮ್ಮನ ಮದುವೆ ಆದ ದಿನ ಅಲ್ವಾ? ತಪಸ್ಸೆ ಪುಟ ಅಪ್ಪ ಅಮ್ಮ ಹೇಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ. ತಪ್ಪು ಪುಟ್ಟ, ರಾಮನಿಚ್ಚೆ ನೀನ್ ಇಷ್ಟು ಬೇಗ ಬಂದ್ಬಿಟ್ಟೆ. ಮಗಳೇ, ಎಲ್ಲ ಸರಿ ಇದೆ ತಾನೆ? ನೋಡಿ, ನಾನ್ ಬಂದ್ರೆ ಸಾಕು, ನಿಮ್ ಎಲ್ರಿಗೂ ಚಿಂತೆ ಶುರುವಾಗತ್ತಲ್ಲ.
ಎಲ್ಲನೂ ಸರಿ ಇದೆ ಅಪ್ಪ. ಅಲ್ಲಿ ವಂಶಿ ಅವರಿಗೆ ವಾತಾವರಣ ಸ್ವಲ್ಪನೂ ಸೆಟ್ ಆಗ್ಲಿಲ್ಲ, ಅದಕ್ಕೆ ನಾವೆಲ್ಲ ವಾಪಸ್ ಬಂದ್ಬಿಟ್ಟು. ಹಾ, ಮತ್ತೆ ನಾವು ಬಂದಿದ್ ಒಳ್ಳೇದೇ ಆಯ್ತು. ಈ ಕಾರಣದಿಂದ ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಅದಕ್ಕೆ ವೀರ್ ಹತ್ತ ಪರ್ಮಿಷನ್ ತಗೊಂಡು ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಮತ್ತೆ ಈಗ ಹೇಳಿ, ನಾವು ಪಾರ್ಟಿ ಹೇಗೆ ಸೆಲೆಬ್ರೇಟ್ ಮಾಡೋಣ? ಈ ಪ್ರಶ್ನೆನ ನಿಮ್ಮ ಅಮ್ಮನ ಹತ್ರನೇ ಕೇಳು. ಅಮ್ಮ, ಒಂದು ನಿಮ್ಗೆ ಡೇಟ್ ನೆನ್ಪಿರಲ್ಲ, ಮತ್ತೀಗ ಬೆಣ್ಣೆ ಹಚ್ಚೋ ಪ್ರೋಗ್ರಾಮ್. ಹೋಗ್ಲಿ ಬಿಡಿ, ಪಾರ್ಟಿ ಸೆಲೆಬ್ರೇಷನ್ ತಯಾರಿ ಎಲ್ಲ ನಾನು ಮತ್ತೆ ಅಜ್ಜಿ ಸೇರಿ ಮಾಡ್ತೀವಿ. ಸರಿನಾ ಅಜ್ಜಿ? ಖಂಡಿತ, 25ನೇ ವರ್ಷದ ಆನಿವರ್ಸರಿ ಧೂಮ್ ಧಾಮ್ ಅಂತ ಮಾಡೋಣ. ಮಿಕ್ಕಿದೆಲ್ಲ ರಾಮನ ಇಚ್ಛೆ. ಹಾಗಿದ್ರೆ ಸರಿ, ನಾವೇನ್ ಮಾಡೋಣ ಅಂದ್ರೆ, ನಿಮ್ ಫ್ರೆಂಡ್ಸ್ ನ ಮತ್ತೆ ನನ್ ಫ್ರೆಂಡ್ಸ್ ನ ಎಲ್ಲರನ್ನು ಕರೆದು 25ನೇ ವರ್ಷದ ಆನಿವರ್ಸರಿನ ಧೂಮ್ ಧಾಮ್ ಆಗಿ ಸೆಲೆಬ್ರೇಟ್ ಮಾಡೋಣಂತೆ. ಅಲ್ವಾ ಅಪ್ಪ? ನಾನು ನಿಮ್ಮಿಬ್ಬರ ಹತ್ರನೂ ಇನ್ನೊಂದು ವಿಷಯ ಹೇಳಬೇಕಿತ್ತು. ಅದು ವೀರೇನ್ ಡಿಸೈಡ್ ಮಾಡಿದ್ದಾರೆ ಅಂದರೆ, ನಾವಿಬ್ರು US ಹೋಗಬೇಕು ಅಂತ. ಇಷ್ಟು ಬೇಗ ಇದ್ದಕ್ಕಿದ್ದಾಗೆ ಏನಾಯ್ತು ತಪಸ್ಯಾ? ಅಮ್ಮ, ನಾವು US ಹೋಗ್ಬೇಕು ಅಂದ್ರೆ ಅದಕ್ಕೂ ಚಿಂತೆ ಮಾಡ್ತೀರಾ? ವೀರ್ ಅವ್ರ ಬಿಸ್ನೆಸ್ ಎಲ್ಲ ಅಲ್ಲೇ ಇದೆ. ಅಪ್ಪ, ಎಲ್ಲಿವರೆಗೂ ವಂಶಿಯವರ ಆರೋಗ್ಯ ಸರಿ ಇರ್ಲಿಲ್ವೋ ಅಲ್ಲಿವರೆಗೂ ಮನೆ ಮತ್ತೆ ಬಿಸ್ನೆಸ್ ಎಲ್ಲಾ ಜವಾಬ್ದಾರಿಗಳು ವೀರ್ ಮೇಲಿತ್ತು. ಈಗ ಅವರು ಸರಿ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ವ್ಯವಹಾರ ಎಲ್ಲ ವಂಶಿಯವ್ರು ನೋಡ್ಕೊಂತಾರೆ, ಮತ್ತೆ ಅಲ್ಲಿದನ್ನ ವೀರ್ ನೋಡ್ಕೊಂತಾರೆ. ಸರಿ ಹೋಯ್ತು, ಈಗ ಯಾಕೆಲ್ಲ ಸಪ್ಪಗಾದ್ರಿ? ಅಮೆರಿಕ ಯಾವ ಮಹಾದೂರ? ನಾವು ಎಲ್ರೂ ಅಮೆರಿಕಾಗ ಹೋಗ್ಬರೋಣ ಟಪ್ಪು ಮನೆಗೆ, ಅಲ್ವಾ ಟಪ್ಪು? ಅಪ್ಪ, ಅಮ್ಮ, ನಾನಿವತ್ ರಾತ್ರಿ ಇಲ್ಲೇ ಉಳ್ಕೊಂತಿದ್ದೀನಿ. ನಿಮ್ಮಿಬ್ರು ಜೊತೆ ಇರ್ತೀನಿ, ತುಂಬಾ ವಿಷಯಗಳಿದೆ ನಿಮ್ಮಿಬ್ರು ಜೊತೆನೂ ಹಂಚ್ಕೋಬೇಕು. ನಾನ್ ಪಾರ್ಟಿ ಮುಗಿದ್ಮೇಲೆ ಮನೆಗೆ ಹೋಗೋದು. ಎಸ್ ಮಿಸ್ಟರ್ ದೇಶಪಾಂಡೆ, ಅದೇ ಕಾರಣಕ್ಕೆ ನಾನು ಈ ಪಾರ್ಟಿನ ನಿಮಗ್ ವಹಿಸ್ತಾ ಇರೋದು. ಪಾರ್ಟಿ ಹೇಗಿರ್ಬೇಕು ಅಂದ್ರೆ ಎಲ್ರಿಗೂ ಬೆಸ್ಟ್ ಅನ್ನಿಸ್ಬೇಕು. ಯಾರೋ ಏನೋ, ಓ, ನನಗಿನ್ನೂ ಸುಮಾರು ಕೆಲಸ ಇದೆ.